ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಯಾವ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ, ನಾನು ಈ ರೈಲಲ್ಲಿ ಓಡಾಡ್ತಾ ಇರ್ತೀನಿ. ರೈಲು ಗೊತ್ತಲ್ಲ ನಿಮಗೆ, ಟ್ರೈನ್. ಅದರಲ್ಲಿ ಈ ಕೆಲವು ವಿಚಾರಗಳನ್ನು ಹಿಂಗೆ ಗಮನಿಸ್ತಾ ಇರ್ತೀನಿ, ಅದನ್ನು ಬರೆದಿಟ್ಕೋತೀನಿ, ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಓದೋಕೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಕಥೆಯನ್ನು ಅಥವಾ ಒಂದು ಅಬ್ಸರ್ವೇಷನನ್ನು ಓದ್ತೇನೆ. ಇದು ನಡೆದಿದ್ದು ಯಾವಾಗ ಅಂದರೆ 10 ಜನವರಿ 2024 ರಾತ್ರಿ 12 ಕಾಲಿಗೆ. ಅದು ಯಾವ ಟ್ರೈನು ಅಂದರೆ ಹುಬ್ಬಳ್ಳಿ ಟ್ರೈನು. ಅದು SPC, ಇದು KSR ಬೆಂಗಳೂರಿಂದ ಹುಬ್ಬಳ್ಳಿ. ಬೀರೂರ್ ತನಕ ನಾನು ಬುಕ್ ಮಾಡಿದ್ದೆ ಅಲ್ಲಿ. ಅದು ಏನಿದೆ ಅಂತ ನೋಡ್ಬೋದು. ರೈಲಿನಲ್ಲಿ ಒಬ್ಬ ದಪ್ಪಗಿರುವ ವ್ಯಕ್ತಿ ಬಂದರು. ನನಗೆ ಮೇಲೆ ಹತ್ತಲಾಗುವುದಿಲ್ಲ, ತಾವು ಮೇಲೆ ಮಲಗಿ ನಾನು ಲೋವರ್ ಬರ್ತ್ನಲ್ಲಿ ಮಲಗುತ್ತೇನೆ ಅಂತ ಹೇಳಿದರು. ಅಂದರೆ ತಾವು ಮೇಲೆ ಮಲಗಿ ನಾನು ಲೋವರ್ ಬರ್ತಲ್ಲಿ ಮಲಗ್ತೇನೆ ಅಂತ ಅವ್ರು ಹೇಳಿದರು. ನಂದು ಮಿಡ್ಲ್ ಬರ್ತ್ ಆಗಿತ್ತು ಆ್ಯಕ್ಚುಲಿ, ನಾನು ಕೆಳಗಡೆ ಕೂತಿದ್ದೆ ಇನ್ನೊಬ್ಬರು ಬರೋ ತನಕ ಅಲ್ಲಿ. ಹಾಗೆ ಅವ್ರು ಹೇಳಿದೆ, ನಂದು ಮಿಡ್ಲ್ ಬರ್ತದೆ ಸರ್, ಹಾಗಾಗಿ ಅಲ್ಲಿರ್ತೀನಿ ಅಂತ. ಹಾಗಾಗಿ ಅವರು ಇನ್ನೊಬ್ಬ ವ್ಯಕ್ತಿನ ಕೇಳ್ತಾ ಇದ್ದಾರೆ. ಅವರು ಇನ್ನೊಬ್ಬ ವ್ಯಕ್ತಿ ಅಲ್ಲೇ RAC ಸೀಟ್ನಲ್ಲಿ ಮಲಗಿದ್ದ, ಅವನನ್ನು ಕೇಳಿದರು, ನೀವು ಬಿಟ್ಟು ಕೊಡುವಿರಾ, ನನಗೆ ಮೇಲೆ ಹತ್ತಲಾಗಲ್ಲ ಅಂತ. ಆತ ತಿರಸ್ಕರಿಸಿದ, ನಾನು ಬೇಕು ಅಂತಲೇ ವಿಂಡೋ ಸೀಟ್ ಬುಕ್ ಮಾಡಿದ್ದೀನಿ, ಬಿಟ್ಟು ಕೊಡಲು ಆಗಲ್ಲ ಅಂತ ಹೇಳಿದವನು. ಆಗ ದಪ್ಪಗಿನ ವ್ಯಕ್ತಿ ಕಷ್ಟಪಟ್ಟು ಮೇಲಿನ ಬರ್ತ್ ಹತ್ತಿ ಮಲಗಿದರು. ಆಗ ಅವರು ದಪ್ಪಗಿರೋ ವ್ಯಕ್ತಿ ಬಂದಿಲ್ಲ, ಅವ್ರು ಕಷ್ಟಪಟ್ಟು ಪಾಪ ಮೇಲೆ ಹತ್ತಿ, ಅಲ್ಲಿ ಟ್ರೈನಲ್ಲಿ ಮೇಲೆ ಹತ್ತೋದು ಸ್ವಲ್ಪ ಕಷ್ಟ ಇರುತ್ತೆ, ಅಲ್ಲಿ ನಿಮಗೆ ತಲೆ ಹೊಡೆಯುತ್ತೆ, ಅದೊಂದು ಒಂದು ವಿಚಿತ್ರವಾದ ಭಂಗಿಯಲ್ಲಿ ನೀವು ಹಿಂಗೆ ಹೋಗಿ ಅಲ್ಲಿ ಮಲಗಬೇಕು, ಅದು ಇದೆ, ನೀವು ಟ್ರೈನಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ, ಸ್ವಲ್ಪ ದಪ್ಪಗಿದ್ರು ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ. ನಂತರ TT ಚೆಕ್ಕಿಂಗ್ ಬಂದಾಗ, ಅವರು ಟಿಕೆಟ್ ಚೆಕ್ಕಿಂಗ್ ಬಂದಾಗ, ಜಾಗ ಬಿಟ್ಟು ಕೊಡದ ವ್ಯಕ್ತಿಯ ಟಿಕೆಟ್ ನಿನ್ನೆಯದಾಗಿತ್ತು. ಅವನು ಜಾಗ ಬಿಟ್ಟು ಕೊಡಲಿಲ್ವಲ್ಲ ಅವನು ಹುಡುಗ, ಅವನು ಮುಗುಳ್ನಗ್ತಾ ಇದ್ದ. ನಾನು ಹೋಗಿ ನೋಡ್ತಾ ಇದ್ದೆ, ಅವನಲ್ಲಿ ಏನೋ ಒಂಥರ ಹುಳ್ಳು ಹುಳ್ಳಗೆ ನಗ್ತಾ ಇದ್ದ, ಮುಗುಳು ನಗ್ತಾ ಇದ್ದ. ಯಾಕೆ ಒಂಥರ ನಗ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡೆ ನಾನು. ಅದಾಯಿತು. ಒಂದೊಂಥರ ಅವರು ದಪ್ಪಗಿನ ವ್ಯಕ್ತಿ ಬಂದರು, ನನಗೆ ಕೇಳಿದರು, ನನ್ನ ಮಿಡ್ಲು ಬರ್ತಾಗಿತ್ತು, ಹಾಗಾಗಿ ಅವ್ರನ್ನ ಕೇಳಿದರು, ಅವ್ರು ಇಲ್ಲ ಅಂತ ತಿರಸ್ಕರಿಸಿದರು. ಆಮೇಲೆ ಇವ್ರು ಟಿಕೆಟ್ ಚೆಕ್ಕಿಂಗಿಗೆ ಬಂದಾಗ ನೋಡಿದರೆ ಆ ಟಿಕೆಟ್ ನಿನ್ನೆದಾಗ್ಬಿಟ್ಟಿತ್ತು. ಯಾಕೆಂದರೆ ಈ ಟ್ರೈನ್ ರಾತ್ರಿ 12 ಕಾಲಿಗೆ ಹೊರಡೋದು. ಅಂದರೆ ನಾವು ಹಿಂದಿನ ಡೇಟಿಗೆ ಬುಕ್ ಮಾಡಿಬಿಟ್ರೆ ಹಿಂದಿನ ದಿವಸದ ರಾತ್ರಿ 12 ಕಾಲು ಅಂದರೆ ಅದು ಡೇಟ್ ಪ್ರಕಾರ ಮುಂದಿನ ದಿವಸದ ಡೇಟ್ ಆಗಿರುತ್ತೆ. ಅಲ್ಲಿ ಅವರು ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಆಗಿತ್ತು, ಇಲ್ಲಿ ಟಿಕೆಟ್ ಬುಕ್ಕಿಂಗ್ನಲ್ಲಿ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಆತ ಅವನಿಗೆ ಜಾಗ ಬಿಟ್ಟು ಕೊಡಲು ಸ್ವಲ್ಪ ಅಹಂಕಾರಿಕೆ ತೋರಿದ, ಅದಕ್ಕೆ ಪ್ರತಿಫಲ ಕೆಲವೇ ಕ್ಷಣಗಳಲ್ಲಿ ಆತನಿಗೆ ದೊರಕಿತು. ಇದು ನೋಡಿ ಹೇಗಿದೆ ಅಂತ. ಇದು ಹೀಗೆ ಈ ರೀತಿ ಹಲವಾರು ಕಥೆಗಳು ನಿಮಗೆ ರೈಲಲ್ಲಿ ಸಿಗ್ತಾ ಬರುತ್ತೆ. ಈ ರೀತಿ ಹುಡುಗರು ಇರ್ತಾರೆ, ಅವನು ಯಾರೋ ಪಾಪ ಹುಡುಗ ಬಂದ, ಅವನು ಒಂಥರ ನಗ್ತಾ ಇದ್ದ, ಅವನು ಹೊಸದಾಗಿ ಪ್ರಯಾಣ ಮಾಡ್ತಾ ಇದ್ದ ಅನಿಸುತ್ತೆ ರೈಲಲ್ಲಿ, ಅದು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದ ಅನಿಸುತ್ತೆ. ಅವ್ನು ಬೇಕು ಅಂತಲೇ ವಿಂಡೋ ಸೀಟ್ ಬುಕ್ ಮಾಡಿರಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು ಅವನು ಅವ್ರಿಗೆ ಜಾಗ ಬಿಟ್ಟು ಕೊಡ್ಬೋದಾಗಿತ್ತಲ್ಲ, ಅವನು ಆರಾಮಾಗಿ ಮೇಲೆ ಹತ್ತಿ ಮಲಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಈ ರೀತಿಯಾಗಿ ಎಷ್ಟೋ ಸಲ ನಮಗೆ ಈ ಥರ ದರ್ಶನ ಆಗ್ತಾ ಇರುತ್ತೆ, ಈ ರೀತಿಯ ಸಮಾಜದಲ್ಲಿ ಏನೇನು ಆಗುತ್ತೆ ಅಂತ, ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ. ಈ ರೈಲಲ್ಲಿ ಬಸ್ಸಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಈ ರೀತಿಯಾದ ವಿಚಾರಗಳು ಸಿಗ್ತಾ ಇರುತ್ತೆ. ನೀವು ಅದನ್ನು ಬರ್ಕೊಂಡು ಮತ್ತೆ ಓದಿ ಏನೋ ಒಂಥರ ಖುಷಿ ಅನಿಸುತ್ತೆ ಒಂದೊಂದ್ಸಲ. ಇದನ್ನೆಲ್ಲ ನನ್ನ ಬಸ್ಸಿಂದು ಒಂದು BMTC ಬಸ್ಸಿಂದು ಇದೆ, ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾನು ವಿಡಿಯೋನ ಮಾಡಿದಾಗ ಹೇಳ್ತೇನೆ. ಇದು ಕತೆ ಗೊತ್ತಾಯ್ತಲ್ವ. ಅವನು ಒಬ್ಬ ವ್ಯಕ್ತಿ ಹುಡುಗ ಬಂದಿದ್ದ ಹತ್ತಿದ್ದ, ಅವನು ಸ್ವಲ್ಪ ಮುಗುಳು ನಗ್ತಾ ಇದ್ದ, ಹುಳ್ಳಗೆ ನಗ್ತಾ ಇದ್ದ. ನಂತರ ಒಬ್ಬ ದಪ್ಪಗಿನ ವ್ಯಕ್ತಿ ಬಂದರು, ಅವನಿಗೆ ಜಾಗ ಬಿಟ್ಟು ಕೂಡ ಕೇಳಿದರು, ಯಾಕೆಂದರೆ ಅವ್ರಿಗೆ ಮೇಲೆ ಹತ್ತಕ್ಕಾಗಲ್ಲ ಅಂತ. ಆದರೆ ಅವನು ಜಾಗ ಬಿಟ್ಟು ಕೊಡಲೇ ಇಲ್ಲ. ನಂತರ ಟಿಕೆಟ್ ಚೆಕ್ಕಿಂಗ್ ಬಂದಾಗ ಅವನಿಗೆ ಗೊತ್ತಾಯಿತು ಟಿಕೆಟ್ ನಿನ್ನೆದಾಗಿತ್ತು. ಹಾಗಾಗಿ ಆಮೇಲೆ ಏನಾಯಿತು ಅಂದರೆ, ಅವ್ರು ಆ ಕಡೆ ಡಿಸ್ಕಷನಿಗೆ ಹೋದರು, ನೀವು ಫೈನ್ ಕಟ್ಟಿ ಇಲ್ಲ ಇಳಿದೋಗಿ ಅಂತ. ಬಟ್ ಆಮೇಲೆ ಅವ್ರು ಫೈನ್ ಕಟ್ಟಿ ಬಂದರು ಅಥವಾ ಇಳಿದೋದ್ರೋ ಗೊತ್ತಾಗಲಿಲ್ಲ ನನಗೆ.
ಈ ರೀತಿಯಾಗಿ ಆಯಿತು. ಸೊ ಇದು ವಿಚಾರ. ಧನ್ಯವಾದ.